ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಿಂದಿನ ಎಪಿಸೋಡ್ನಲ್ಲಿ ನಾವು ಭುಕ್ತಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೇಗೆ ಭುಕ್ತಿಯನ್ನು ಓದುವುದು, ಹೇಗೆ ಭುಕ್ತಿಯ ಫಲವನ್ನು ಅಪ್ಲೈ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಪ್ರತ್ಯಂತರ ದಶ, ಸೂಕ್ಷ್ಮದಶ, ಪ್ರಾಣದಶ, ಇವು ಮೂರರ ಬಗ್ಗೆ ತಿಳ್ಕೊಳ್ಳೋಣ. ದಶಾದಲ್ಲಿ ನಾವು ಡೈರೆಕ್ಟಾಗಿ ದಶಾನಾಥ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಎಲ್ಲಿ ಕೂತಿದ್ದಾನೆ ಹಾಗೂ ಅವನು ಯಾವ ಮನೆಯ ಒಡೆಯ ಹಾಗೂ ಅವನ ಸ್ವತಂತ್ರ ಕಾರಕತ್ವಗಳು ಹಾಗೂ ಅವನು ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಕೂತಿದ್ದಾನೆ, ಆ ನಕ್ಷತ್ರದ ಅಧಿಪತಿ, ಆ ಅಧಿಪತಿ ಯಾವ ಯಾವ ಮನೆಗೆ ಸಂಬಂಧ ಇದೆ, ಯಾವ ಮನೆಯ ಓನರ್ಶಿಪ್ ಇದೆ ಒಡೆಯ ಅವನು, ಈ ಎಲ್ಲ ಮನೆಗಳನ್ನು ನೀವು ಬರೆದಿಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಹಾಗೇ ಭುಕ್ತಿನಾಥನ ವಿಚಾರದಲ್ಲೂ ಕೂಡ ಅವನು ಎಲ್ಲಿ ಕೂತಿದ್ದಾನೆ, ಯಾವ ಮನೆಯ ಒಡೆಯ ಅಂತ ತಿಳ್ಕೋಬೇಕು. ಹಾಗೇ ದಶಾನಾಥನಿಂದ ಭುಕ್ತಿನಾಥ 2, 12 ಮತ್ತು 6, 8 ಇರಬಾರ್ದು, ದಶಾನಾಥನಿಂದ ಕೌಂಟ್ ಮಾಡಬೇಕು. ಹಾಗೆ ದಶಾನಾಥ ಕೂತಿರ್ತಕ್ಕಂಥ ಮನೆ, ಅವನ ಓನರ್ಶಿಪ್ ಮನೆಗಳು ಮತ್ತು ಆತ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ, ಆ ನಕ್ಷತ್ರಾಧಿಪತಿ ಯಾವ ಮನೆಯ ಓನರ್ಶಿಪ್ ಇದೆ, ಆ ಮನೆಗಳು ಇದನ್ನು ಬರೆದಿಟ್ಕೋಬೇಕು. ಇವೆರಡರಲ್ಲಿ ಮೋಸ್ಟ್ ಕಾಮನ್ ಆಗಿ ಯಾವುದು ಬರ್ತಾ ಇರುತ್ತೋ ಅದು ಡಾಮಿನೆಂಟ್ ಆಗಿ ಆ ದಶ ಮತ್ತು ಭುಕ್ತಿಯಲ್ಲಿ ವಿಶೇಷವಾದ ಫಲವನ್ನು ನಿಮಗೆ ಕೊಡುತ್ತೆ. ಆ ಮನೆಗೆ ಸಂಬಂಧಪಟ್ಟ ಯಾವುದು ಜಾಸ್ತಿ ರಿಪೀಟೆಡ್ ಆಗಿದೆ ಗ್ರಹಗಳು, ಅದರ ಸಂಬಂಧಿತವಾಗಿ ನಿಮಗೆ ಹೆಚ್ಚು ಈ ದಶಾಭುಕ್ತಿಯಲ್ಲಿ ಫಲ ಬರುತ್ತೆ. ಆಮೇಲೆ ಪ್ರತ್ಯಂತರ ನೋಡೋದು ಹೇಗೆ, ಈಗ ಭುಕ್ತಿಯನ್ನು ಹೇಗೆ ನೀವು ದಶಾನಾಥನಿಂದ 2, 12, 6, 8 ಇದ್ದಾನೆ ಇಲ್ವೋ ಅಂತ ನೀವು ನೋಡ್ಕೊಂಡ್ರಲ್ಲ, ಅದೇ ರೀತಿ ಪ್ರತ್ಯಂತರ ದಶಾನಾಥ ಕೂಡ ಭುಕ್ತಿನಾಥನಿಂದ, ದಶಾನಾಥನಿಂದ ಅಲ್ಲ, ಅದರ ನೆಕ್ಸ್ಟ್ ಇರೋದು ಭುಕ್ತಿ, ನೆಕ್ಸ್ಟ್ ಪ್ರತ್ಯಂತರ, ಪ್ರತ್ಯಂತರದ ಹಿಂದೆ ಯಾವುದಿದೆ, ಭುಕ್ತಿನಾಥ ಅಲ್ವಾ, ಅಂತರ್ನಾಥ. ಅದರ ಹಿಂದೆ ಇರತಕ್ಕಂಥ ಅಂತರ್ನಾಥನಿಂದ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಗುರು ದಶಾ ನಡೀತಾ ಇದೆ, ಕುಜ ಭುಕ್ತಿ ನಡೀತಾ ಇದೆ, ಮಾರ್ಸ್ ಕನ್ನಡಕ್ಕೆ ಮಾಡಬೇಕಲ್ವಾ, ಮರ್ತು ಹೋಗ್ಬಿಡತ್ತ ನನಗೆ ಇದು ಲ್ಯಾಂಗ್ವೇಜ್ ಸೆಲೆಕ್ಷನ್. ಓಕೆ, ಗುರು ದಶಾ ನಡೀತಾ ಇದೆ, ಗುರು 12 ಮನೆಯಲ್ಲಿ ಸ್ಥಿತನಾಗಿದ್ದಾನೆ, ಅವನು 11 ಮನೆ ಒಡೆಯ ಮತ್ತು 8 ಮನೆಯ ಒಡೆಯ ಹಾಗೂ ಅವನು ಕೂತಿರ್ತಕ್ಕಂಥ ನಕ್ಷತ್ರ ಯಾವುದು, ಅಶ್ವಿನಿ ನಕ್ಷತ್ರ. ಅಂದರೆ ಅವನು ಬಂದು ಕೇತು ನಕ್ಷತ್ರದಲ್ಲಿದ್ದಾನೆ, ಕೇತುಗೆ ಒಡೆತನ ಇಲ್ಲದೆ ಇರೋದ್ರಿಂದ ಕೇತು ನಕ್ಷತ್ರ ಡೈರೆಕ್ಟಾಗಿ ನೀವು ಎಲ್ಲಿದೆ, ಸ್ಥಿತವಾಗಿದೆ ಅಂತ ಡೈರೆಕ್ಟಾಗಿ ನೀವು ತಗೋಬಹುದು. ಇದು ದಶಾ ಬಗ್ಗೆ ಫಲ ಅಲ್ವಾ. ಆಮೇಲೆ ಕುಜ ಭುಕ್ತಿ ಹೇಗೆ, ಗುರುವಿನಿಂದ ಕುಜ, ಗುರುವಿನಿಂದ ಅಂದರೆ ದಶಾನಾಥನಿಂದ ಎಣಿಸಿದಾಗ ಕುಜ ಆ 2, 12, 6, 8 ಇರಬಾರ್ದು. ಎಣಿಸಿ 1, 2, 3, 4, 5, 6, 7, 8, 9, 10, 11. ಸೊ 2, 12 ಬರಲಿಲ್ಲ, ಹಾಗೆ ಕುಜನಿಂದ ಎಣಿಸಿದಾಗ ಗುರು ಕೂಡ 1, 2, 3 ಇದ್ದಾನೆ, 2 ಇಲ್ಲ. ಆ 2, 12, 6, 8 ಕುಜ ಒಳ್ಳೆ ಫಲವನ್ನು ಕೊಡ್ತಾನೆ. ಹಾಗೆ ದಶಾನಾಥನಿಗೆ ಕುಜ ಮಿತ್ರ ಅಲ್ವಾ, ಸೊ ಒಳ್ಳೆ ಫಲಗಳನ್ನು ಕೊಡ್ತಾನೆ ಅಂತ ಅರ್ಥ. ಹಾಗೇ ಅವನ ಸ್ಥಿತಿಗತಿ ಯಾವುದೇ ಒಂದು ಗ್ರಹ, ದಶ ಆಗಲಿ, ಭುಕ್ತಿ ಆಗಲಿ, ಪ್ರತ್ಯಂತರ ಆಗಲಿ, ಸೂಕ್ಷ್ಮ ಆಗಲಿ, ಪ್ರಾಣದಶ ಆಗಲಿ, ಯಾವಾಗಲೇ ಅದು ಫಲ ಕೊಡಬೇಕು ಅಂದರೆ ಆಮೇಲೆ ಅದನ್ನು ಕೂತಿರ್ತಕ್ಕಂಥ ನಕ್ಷತ್ರಾಧಿಪತಿ ಕೂಡ ರಿಸಲ್ಟ್ ಕೊಡೋದು ಮುಖ್ಯವಾಗಿ, ದಶಾನಾಥ ಆಗಲಿ, ಭುಕ್ತಿನಾಥ ಆಗಲಿ.
ಆ ಗ್ರಹದ ನಕ್ಷತ್ರಾಧಿಪತಿ ಬಲ ಕೂಡ ಚೆನ್ನಾಗಿರಬೇಕು. ಬಲ ಅಂದರೆ ಏನು? ಡಿಗ್ರಿ ವೈಸ್ ಚೆನ್ನಾಗಿರಬೇಕು. ಡಿಗ್ರಿ ವೈಸ್ ಅಂತ ಚೆನ್ನಾಗಿರಬೇಕು ಅಂದರೆ ಏನು? 0 to 2 degree ಇಪ್ಪತ್ತೆಂಟರಿಂದ 30 degree ಇರಬಾರ್ದು, 0 power ಆಗುತ್ತೆ. ಅದರ ಮೇಲ್ಗಡೆಗೆ ಬಂದ ಹಾಗೆ ವಿಶೇಷವಾಗಿ 12 to 10 ತೊಗೊಳಿಬೇಕಿದ್ರೆ, 10 ಆಲ್ಮೋಸ್ಟ್ 18-20 degree ಒಳಗಡೆಗಿದ್ದರೆ ತುಂಬ ಪವರ್ಫುಲ್ ಆಗಿರ್ತಾನೆ ಅಲ್ವಾ. ಇದು ಹಿಂದಿನ ಚಾಪ್ಟರ್ ನಾವು ಓದಿದ್ದೀವಿ. ಸೊ ಹಾಗೆ ಆಮೇಲೆ ಅವನು ನೀಚನಾಗಿರಬಾರ್ದು, ಅಸ್ತನಾಗಿರಬಾರ್ದು ಅಲ್ವಾ. ಆವಾಗ ಅವನು ಬಲವಾಗಿರ್ತಾನೆ ಅಲ್ವಾ. ಆ ಸ್ಥಿತಿಯಲ್ಲಿದ್ದಾಗ ಕುಜ ಒಳ್ಳೆ ಫಲವನ್ನು ಕೊಡ್ತಾನೆ. ಯಾವುದೇ ಭುಕ್ತಿ ನಾಥ ಅವನು ಕೂತಿರ್ತಕ್ಕಂಥ ನಕ್ಷತ್ರಾಧಿಪತಿ ಕೂಡ ಒಳ್ಳೆ ಬಲದಲ್ಲಿದ್ದಾಗ ಒಳ್ಳೆ ಫಲವನ್ನು ಕೊಡ್ತಾನೆ. ಹಾಗೇನೆ ಪ್ರತ್ಯಂತರ ನೋಡೋದು ಹೇಗೆ? ಈಗ ನಾವು ದಶಾನಾಥನನ್ನು ನೋಡೋದು ಬೇಡ, ಪ್ರತ್ಯಂತರ ನೋಡುವಾಗ. ಭುಕ್ತಿನಾಥ, ಈ ಪ್ರತ್ಯಂತರದ ಹಿಂದೆ ಇರತಕ್ಕಂಥದ್ದು ಯಾವುದು? ಭುಕ್ತಿ ಅಂತರನಾಥ. ಈ ಭುಕ್ತಿನಾಥ, ಭುಕ್ತಿನಾಥನಿಂದ ಗುರು, ಈಗ ಗುರು ಪ್ರತ್ಯಂತರ ನಡೀತಾ ಇದೆ. ಆ ಗುರು ಭುಕ್ತಿನಾಥ ಯಾರು? ಕುಜ. ಇಲ್ಲಿ ಕುಜನಿಂದ ಗುರು 2, 12, 6 ಇರಬಾರ್ದು. ಸಿಂಪಲ್ ಸೇಮ್ ಸ್ಟ್ಯಾಂಡರ್ಡ್ಸ್ ನೋಡಿಕೊಂಡಾಗ 1, 2, 3 ಮೂರನೇದರಲ್ಲಿದ್ದಾನೆ, ಎರಡನೇ ಮನೆಯಲ್ಲಿಲ್ಲ. ನೀವು ಇಲ್ಲಿಂದ ಎಣಿಸಿದಾಗ, ಗುರುವಿಂದ ಎಣಿಸಿದಾಗಲಿ ಇವನು 11ನೇ ಮನೆಗೆ ಬರ್ತಾನೆ. ಸೊ ಹೀಗಾಗಿ ಸಮಸ್ಯೆ ಇಲ್ಲ, ಇವನು ಕೂಡ ಒಳ್ಳೆ ಫಲ ಕೊಡ್ತಾನೆ. ಹಾಗೂ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ, ಇವನು ಕುಜ ಕೂತಿರ್ತಕ್ಕಂಥ ಗುರು ಭುಕ್ತಿ ಅಲ್ವ, ಪ್ರತ್ಯಂತರ ಅಲ್ವಾ, ಗುರು ಕೂತಿರ್ತಕ್ಕಂಥ ನಕ್ಷತ್ರಾಧಿಪತಿಯನ್ನು ನೀವು ಮೊದಲು ನೋಟ್ ಮಾಡ್ಕೊಂಡಿದ್ದೀರಿ, ಈಗಲೂ ನೋಟ್ ಮಾಡ್ಕೋಬೋದು. ನಂಬರ್ ಆಫ್ ಟೈಮ್ ರಿಪೀಟ್ ಆಗುತ್ತೆ ನೋಡಿ ಇಲ್ಲಿ, ಆಯ್ತಲ್ಲ. ಹಾಗೆ ಇದೇ ರೀತಿ ನಾವು ಪ್ರತ್ಯಂತರದ್ದು ಫಲ ನೋಡ್ಬೋದು. ಆಮೇಲೆ ಪ್ರಾಣ, ಪ್ರಾಣದಶ ಬಂದಾಗ ಕೇತು ಬರ್ತಾನೆ. ಆಗ ಮತ್ತೆ ಗುರುವಿನಿಂದ ಕೇತು 2, 12 ಅಥವಾ 6, 8 ಇರಬಾರ್ದು. ನೋಡಿ, ಗುರುವಿನಿಂದ ಎಣಿಸಿ ಪ್ರತ್ಯಂತರದ ಹಿಂದೆ, ಪ್ರಾಣ ಸೂಕ್ಷ್ಮದಶದ ಹಿಂದೆ ಇರೋದು ಪ್ರತ್ಯಂತರ. ಪ್ರತ್ಯಂತರನಾಥನಿಂದನೇ ನೀವು ಕೌಂಟ್ ಮಾಡಬೇಕು 2, 12, 6, 8 ಚೆಕ್ ಮಾಡ್ಕೊಳ್ಳೋದಕ್ಕೆ, ವೆದರ್ ಇದು ಒಳ್ಳೆ ಫಲ ಕೊಡುತ್ತೋ ಇಲ್ಲವೋ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಪ್ರತ್ಯಂತರನಾಥ ಯಾರು? ಗುರು. ಗುರುವಿನಿಂದ ಸೂಕ್ಷ್ಮನಾಥನವರೆಗೂ ಎಣಿಸ್ಬೇಕು. ಯಾವುದು? 1, 2, 3, 4, 5, 6, 7, 8, 9, 10. ಸೊ ಕೇತು 10ನೇ ಮನೆಯಲ್ಲಿದ್ದಾನೆ ಗುರುವಿನಿಂದ, 2, 12, 6, 8 ಇಲ್ಲ. ಸೊ ಕೇತುವಿಂದ ಎಣಿಸಿ 1, 2, 3, 4 ಗುರು ಅಲ್ವಾ. ಸೊ ಹೀಗಾಗಿ ಸೂಕ್ಷ್ಮನಾಥ ಕೂಡ ಒಳ್ಳೆ ಪವರ್ ಕೆಲಸವನ್ನು ಒಳ್ಳೆ ಫಲವನ್ನು ಕೊಡ್ತಾನೆ. ಆದರೆ ಅವನು ಕೂತಿರ್ತಕ್ಕಂಥ ನಕ್ಷತ್ರವನ್ನು ನೀವು ಅದನ್ನು ನೋಟ್ ಮಾಡಿಕೊಂಡು ನೋಡಬೇಕು. ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ ನೋಡಿ ಕೇತು. ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ. ಸೂರ್ಯ ಇಲ್ಲಿ ವೃಷಭ ಲಗ್ನಕ್ಕೆ 4ನೇ ಮನೆಯ ಅಧಿಪತಿ ಅಲ್ವಾ. ಅವನು ಕೂತಿರೋದೆಲ್ಲಿ? 9ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ ಆಗ 4 ಮತ್ತು 9ನೇ ಮನೆಯ ರಿಸಲ್ಟ್ ಕೂಡ ಅಲ್ಲಿ ಆ್ಯಡ್ ಆಗುತ್ತೆ, ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಆಮೇಲೆ ಲಾಸ್ಟ್ಗೆ ಉಳಿದಿರೋದು ಪ್ರಾಣದಶ. ಸೊ ಸೂಕ್ಷ್ಮದಶಾಧಿಪತಿ ಎಲ್ಲಿದ್ದಾನೆ ಫಸ್ಟ್ ನೋಡ್ಕೋಬೇಕು. ಅವನಿಂದ ಪ್ರಾಣದಶಾಧಿಪತಿ ಶುಕ್ರ 6, 8, 12 ಇರಬಾರ್ದು. ಆ ಸಮಯದಲ್ಲಿ ಇದ್ದರೆ ಒಳ್ಳೆ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ. ಆ ಪ್ರಾಣದಶ ಆ ಫ್ಯೂ ಡೇಸಿಗೆ ಬರುವಂಥದ್ದು ನಿಮಗೆ ನೆಗೆಟಿವ್ ರಿಸಲ್ಟನ್ನು ಕೊಡುತ್ತೆ. ಈಗ ನೋಡೋಣ, ಕೇತುವಿನಿಂದ ಅದರ ಹಿಂದೆ ಇರತಕ್ಕಂಥ ನಾಥನಿಂದ 2, 12, 6, 8 ಇರಬಾರ್ದು ಫಸ್ಟ್ ಕಂಡೀಷನ್. ಶುಕ್ರ, ಅದರ ಹಿಂದೆ ಇರೋದು ಕೇತು ಅಲ್ವಾ. ಸೂಕ್ಷ್ಮದಶ, ಸೂಕ್ಷ್ಮದಶಾನಾಥ ಕೇತು, ಶುಕ್ರ ಪ್ರಾಣ ದಶಾದಲ್ಲಿದ್ದಾನೆ. ಕೇತುವಿನಿಂದ ನಾವು ಎಣಿಸಿದಾಗ 1, 2, 3, 4, 5, 6, 7, 8, 9, 10, 11, 12. ಸೊ ಸೂಕ್ಷ್ಮದಶದಿಂದ ಪ್ರಾಣದಶಾನಾಥ 12ರಲ್ಲಿರೋದ್ರಿಂದ ಈತ ಅಷ್ಟು ಒಳ್ಳೆ ಫಲವನ್ನು ಕೊಡೋದಿಲ್ಲ. ಹಾಗೂ ಇವನು ಯಾವ ವಿಚಾರದಲ್ಲಿ ಒಳ್ಳೆ ಫಲ ಕೊಡಲ್ಲ? ಇಲ್ಲಿ 8ನೇ ಮನೆ ವಿಚಾರದಲ್ಲಿ ಸಮಸ್ಯೆ ಬಂದೇ ಬರುತ್ತೆ. ಹಾಗೂ ಈತ ಲಗ್ನಾಧಿಪತಿ ಮತ್ತು 6ನೇ ಮನೆ ಅಧಿಪತಿ, ಈ ಮನೆ ವಿಚಾರಗಳಲ್ಲೂ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇದೆ. ಹಾಗೇನೆ ಈತ ಕೂತಿರ್ತಕ್ಕಂಥ ನಕ್ಷತ್ರ ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಅಂದರೆ ಯಾರ ನಕ್ಷತ್ರ ಇದು? ಕೇತು ನಕ್ಷತ್ರ ಅಲ್ವಾ. ಅಧಿಪತಿ ಕೇತು. ಕೇತು ಎಲ್ಲಿದ್ದಾನೆ? ಭಾಗ್ಯದಲ್ಲಿ ಕೂತ್ಕೊಂಡಿದ್ದಾನೆ.
ಸೊ ಖೇತುನೇ ಉತ್ತರ ಕೊಡಬೇಕು. ಅರ್ಥ ಆಯ್ತಲ್ಲ? ಸೊ ಖೇತು ಅದಕ್ಕೆ ಫಲವನ್ನು ಕೊಡ್ತಾನೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗೋಯ್ತು, ಸೂಕ್ಷ್ಮನಾಥನಿಂದ ಪ್ರಾಣದಶಾನಾಥ 12ನೇ ಮನೆಗೆ ಬಂದ. ಆದ್ದರಿಂದ ಈ ಸಮಯದಲ್ಲಿ ಸೂಕ್ಷ್ಮ ಅದೇನು 2-3 ದಿವಸದ್ದಿರುತ್ತೆ ಆ ಸಮಯದಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಇರಬೇಕು. ಈ ರೀತಿಯಾಗಿ ನೀವು ದಶ, ಭುಕ್ತಿ, ಪ್ರತ್ಯಂತರ, ಸೂಕ್ಷ್ಮ ಹಾಗೂ ಪ್ರಾಣ ಈ 5 ದಶೆಗಳನ್ನು ನೋಡ್ಬೋದು. ಬಟ್ ಇಷ್ಟೆಲ್ಲ ಕನ್ಫ್ಯೂಷನ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನೆಲ್ಲವನ್ನು ನೋಡೋ ಅವಶ್ಯಕತೆ ಇಲ್ಲ. ನಾರ್ಮಲಿ ನಾವು ಹೆಚ್ಚಾಗಿ ನೋಡೋದು ದಶ, ಭುಕ್ತಿ, ಅಂತರ, ಇವು 3 ನೀವು ನೋಡಿಕೊಂಡ್ರು ಸಾಕು. ಹೆಚ್ಚಾಗಿ ನೀವು ದಶಾಭುಕ್ತಿಯನ್ನು ನೋಡಿದ್ರೂ ಸಾಕು. ಇನ್ನೂ ಸೂಕ್ಷ್ಮ ಸ್ವಲ್ಪ ಮುಂದೆ ಹೋಗಬೇಕು ಅಂದರೆ ಪ್ರತ್ಯಂತರವನ್ನು ನೀವು ನೋಡ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರತಕ್ಕಂತಹ ದಶಾಭುಕ್ತಿ ಅಂತರ ಏನಿದೆ, ದಶಾಭುಕ್ತಿ, ಪ್ರತ್ಯಂತರ ಹಾಗೂ ಸೂಕ್ಷ್ಮ ಹಾಗೂ ಪ್ರಾಣದಶ, ಇವುಗಳ ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋ ಒಂದು ಮೆಥಡನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವಿದನ್ನು ಪದೇ ಪದೇ ಅಪ್ಲೈ ಮಾಡಬೇಕು. ಸುಮ್ಮನೆ ಕೇಳಿಕೊಂಡು ಬಿಟ್ಟರೆ ಇದು ನಿಮಗೆ ವರ್ಕ್ ಆಗಲ್ಲ, ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತಹ ಸಬ್ಜೆಕ್ಟ್ ಇದು. ನೀವಿದನ್ನು ಹೆಚ್ಚು ಬೇರೆ ಬೇರೆ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ಜಾತಕದಲ್ಲಿ ಇದನ್ನು ಅಪ್ಲೈ ಮಾಡಿದ್ದೇ ಆದರೆ ನಿಮಗೆ ಇದರ ಪರಿಣಾಮ ಚೆನ್ನಾಗಿ ಅರ್ಥವಾಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ ಹಾಗೇ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಿ, ತುಂಬ ಜನ ಜಾತಕ ಬೇಕು ಅಂತ ಕೇಳ್ತಾ ಇದ್ದೀರಿ. ಸಂತೋಷ ಆಗುತ್ತೆ, ನಿಮಗೆ ಇಂಟ್ರೆಸ್ಟನ್ನು ನೋಡಿದ್ರೇ ನನಗೆ ಖುಷಿ ಆಗುತ್ತೆ. ಎಷ್ಟೇ ಬ್ಯುಸಿ ಇದ್ದರೂ ನಿಮಗೋಸ್ಕರ ನಾ ವಿಡಿಯೋ ಮಾಡಲೇಬೇಕು ಅಂತ ನನಗೆ ನಿಮ್ಮ ಪ್ರೋತ್ಸಾಹನೇ ನನಗೆ ಪ್ರೇರಣೆ ಇದೆ. ನೀವು ಇಷ್ಟೊಂದು ಇಷ್ಟಪಡ್ತೀರ ಅಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಗೆ ಮೀರಿದ್ದಿದು. ಸೊ ನನಗೆ ತುಂಬ ಸಂತೋಷ ಆಗುತ್ತೆ. ನಾನೇನು ತುಂಬ ತಿಳಿದವನೇನಲ್ಲ ಈ ಜ್ಯೋತಿಷ್ಯ ವಿಚಾರದಲ್ಲಿ, ನಿಮಗೆಲ್ರಿಗೂ ಗೊತ್ತು ಐ ಎ ಹೀಲರ್. ನನ್ನ ಆತ್ಮಚಿಕಿತ್ಸೆ ಅಂತ ನಾನು 11 ವರ್ಷದಿಂದ ನಾನು ಮಾಡಿಕೊಂಡು ಅದರಲ್ಲೇ ಹೆಚ್ಚಾಗಿದ್ದವನು. ಬಟ್ ಇದು ಬಹಳಷ್ಟು ವರ್ಷದಿಂದ ನಾನು ಇದ್ರ ಬಗ್ಗೆನೂ ಜೊತೆ ಜೊತೆಯಲ್ಲೇ ನಾನು ನಡ್ಕೊಂಡು ಬಂದಿರೋದ್ರಿಂದ ಈ ನಾಲೆಜ್ ಎಲ್ರಿಗೂ ಉಪಯೋಗ ಆಗಲಿ ಅಂತ ನಾನು ಈ ಪಾಠಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಆಸಕ್ತಿ ಕೊಟ್ಟು ಕಲೀರಿ. ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ ಬುಕ್ ಸಿಗುತ್ತೆ, ಅದನ್ನು ಬೇಕಿದ್ರೆ ರೆಫರ್ ಮಾಡಿ. ಅಥವಾ ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ಬಿ ವಿ ರಾಮನ್ ಅವ್ರದ್ದು ಸಾಕಷ್ಟು ಬುಕ್ಕುಗಳಿವೆ, ಅದನ್ನು ತಗೊಂಡು ಕನ್ನಡದಲ್ಲೇ ಇವೆ, ಅದನ್ನು ಓದಿ. ಹಾಗೆ ಕನ್ನಡದಲ್ಲಿ ಅನುವಾದವಾಗಿರ್ತಕ್ಕಂಥದ್ದು ಬೃಹತ್ ಜಾತಕಾಖ್ಯ ಅನ್ನೋದೊಂದು ದಪ್ಪ ಬುಕ್ಕಿದೆ, ಅದನ್ನು ತಗೊಂಡು ಓದಿ. ಸೊ ಸಾಕಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ನಾನು ನಿಮಗೆ ಒಂದು ಆ್ಯಂಗಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಬಹಳಷ್ಟು ರೀತಿಗಳಿವೆ. ಈ ಫಲಗಳನ್ನು ನೋಡೋದಕ್ಕೂ ಬೇರೆ ಬೇರೆ ರೀತಿಗಳಿದೆ. ನಾವು ಕೆ ಪಿ ರೀತಿಯಲ್ಲಿ ನೋಡಬಹುದು. ಇದಾದ ಮೇಲೆ ನಿಮಗೆ ಅಷ್ಟಕ ವರ್ಗ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಬೋದು. ನೀವು ಯಾವ ಏರಿಯಾದಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನೀವು ಇಷ್ಟೆಲ್ಲನೂ ನೆನಪಿಟ್ಕೊಳ್ಳದೇ ಇದ್ದರೂ ಕೂಡ, ಕಷ್ಟ ಆದರೂ ಕೂಡ ನೀವು ಸರಳವಾಗಿ, ತುಂಬ ಸರಳವಾಗಿ ನೀವೇ ಅರ್ಥೈಸ್ಕೋಬಹುದು. ಅದು ನೆಕ್ಸ್ಟ್ ಗೋಚಾರ ಆದಮೇಲೆ ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ನಿಮಗೆ ತುಂಬ ಈಸಿ ಆಗುತ್ತೆ. ಅದನ್ನು ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ಹತ್ರ ಈ ಜಾತಕ ಇರಬೇಕು. ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗಗಳ ಪಾಯಿಂಟ್ಸ್ಗಳು, ಬಿಂದುಗಳು ಒಳಗೊಂಡಿರತಕ್ಕಂತಹ ಜಾತಕಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಅದನ್ನು ಸುಲಭವಾಗಿ ನಿಮ್ಮ ಜಾತಕವನ್ನು ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಅದು ಹೇಳ್ಕೊಡೋಕ್ಕಿಂತ ಮುಂಚೆ ಅದು ನಿಮ್ಮ ಹತ್ರ ಇದ್ದರೆ ನಿಮಗದು ನಾನು ಹೇಳ್ಕೊಡೋವಾಗ ನೀವು ನೋಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಸೊ ಹೀಗಾಗಿ ನಾನು ಕಳೆದ ವಿಡಿಯೋದಲ್ಲಿ ನಾನು ಒಂದು ಅವಕಾಶ ಕೊಟ್ಟಿದ್ದೆ, ನಿಮ್ಗೆ ಜಾತಕ ಬೇಕಾದವರು ಈ ನಮ್ಮ ಕೆಳಗಿನ ನಂಬರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಅಂತ. ಸೊ ಪಡ್ಕೋಬಹುದು ಅಂತ. ಅದ್ರ ಪ್ರಕಾರನೇ ತುಂಬ ಜನ ಫೋನ್ ಮಾಡಿ ಜಾತಕವನ್ನು ತಗೊಳ್ತಾ ಇದ್ದೀರಿ. ನಂಗೆ ತುಂಬ ಸಂತೋಷ ಆಯಿತು. ಎಲ್ರಿಗೂ ಇದು ಉಪಯೋಗ ಆಗಲಿ, ಹೆಚ್ಚು ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡಿ. ನಮಗೆ ಮಾತ್ರ ಒಬ್ರಿಗೆ ಮಾತ್ರ ಸೀಮಿತವಾಗಿರೋದು ಬೇಡ. ಹಾಗೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಮೊದಲು 1-51 ನೋಡಿ, ಆಮೇಲೆ 52ನೇ ವಿಡಿಯೋ ನೋಡಿ, ನಿಮಗೆ ಹೆಚ್ಚು ಅರ್ಥವಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮ್ಮನ್ನು ಬಂದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ತಕ್ಷಣ ಈ ವಿಡಿಯೋಗಳನ್ನು ನೋಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಗೋಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ನಿಮಗೆ ತರ್ತಾ ಇದ್ದೀನಿ. ಏನು ನೀವು ಟಿವಿಯಲ್ಲಿ ನೀವು ನೋಡ್ತೀರಿ, ಈ ಗ್ರಹ ಮೂವ್ ಆದರೆ, ಈ ಮನೆಗೆ ಬಂದರೆ ಈ ಫಲ ಸಿಕ್ಬಿಡುತ್ತೆ, ಆ ಫಲ ಸಿಕ್ಬಿಡುತ್ತೆ,
ರಿಯಾಲಿಟಿಯಲ್ಲಿ ಅದೇನು ಇಲ್ಲ. ನಿಮ್ಮ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಜಾತಕದಲ್ಲಿ ಭಿನ್ನಾಷ್ಟಕ ವರ್ಗಗಳಲ್ಲಿ ಯಾವ ಗ್ರಹ ಯಾವ ಮನೆಗೆ ಮೂವ್ ಆದರೆ ಯಾವ ನಂಬರ್ ಇರುತ್ತೆ, ಆವರೇಜು ಬಿಲೋ ಆವರೇಜು ಅಬೋವ್ ಆವರೇಜ್ ಅಂತ ಇರುತ್ತೆ, ಅದರ ಪ್ರಕಾರನೇ ನಿಮಗೆ ಫಲ ಸಿಗೋದು. ಅದನ್ನು ನಾನು ನಿಮಗೆ ಗೋಚಾರ ಜೊತೆಯಲ್ಲಿ ಸರ್ವಾಷ್ಟಕ ಹೇಳ್ಕೊಟ್ಟಾಗ ನಿಮಗದು ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಅದು ಅರ್ಥ ಆಗಬೇಕು ಅಂದರೆ ನಿಮ್ಮ ಹತ್ರ ಪ್ರಾಪರ್ ಚಾರ್ಟ್ ಇರಬೇಕು, ಅಂದರೆ ಸರಿಯಾದ ಜಾತಕ ನಿಮ್ಮ ಜೊತೆಯಲ್ಲಿ ಇರಬೇಕು. ಆ ಭಿನ್ನಾಷ್ಟಕ ವರ್ಗದ್ದೆಲ್ಲ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಅದನ್ನು ತಿಳಿಲಿಕ್ಕೆ ಸಾಧ್ಯ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.